ಪಟೇಲಪ್ಪ ಗೌಡ ಇಡೀ ಹಳ್ಳಿಗೆ ಸೌಕಾರ. ಅಪ್ಪಯ್ಯ 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 ಏನ್ಲ ಮಗ ಅದು ಹೊರಡೋ ಟೈಮ್ನಾಗೆ ಅದು ಹಿಂಗ್ ತಲೆ ಕರ್ಕೊಂಡ್ರೆ ಹೆಂಗ್ಲಾ ಗೊತ್ತಾಯ್ತದೆ ಅದೇನ್ ಬಿಡಿಸಿ ಹೇಳ ಖರ್ಚಿಗೆ ದುಡ್ಡು ಬೇಕಿತ್ತಪ್ಪಯ್ಯ. ನನ್ ತಲೆಗೆ ಹೊಳೆನಿಲ್ಲ ಈ ಆಳಾದ ಪಂಚಾಯತಿ ಟೆನ್ಷನ್ ಅಲ್ಲಿ ನಾನ್ ಮಾಡಿರೋ ಆಸ್ತಿ ಯಾರಿಗ್ಲ ನಿನ್ಗೆ ಅಲ್ವಾ ಮಗ ಚೆನ್ನಾಗಿ ಓದ್ಬೇಕು ತಗೋ ಈ ದುಡ್ಡನ್ನ. ಆಯ್ತಪ್ಪಯ್ಯ ನಾ ಕಾಲೇಜ್ ಹೋಗ್ತೀನಿ ನಾ ಪಂಚಾಯತಿ ಕಟ್ಟಕ್ಕೆ ಹೋಗಿ ಬರ್ತೀನಿ. ಸಂಸಾರವನ್ನ ಹೇಗೆ ನಿಭಾಯಿಸಬೇಕು? ಓ ಸ್ವಾಮಿಗಳು ನಮಸ್ಕಾರ ನಮಸ್ಕಾರ. ಊಟ ತಿಂಡಿ ಎಲ್ಲ ಸೌಖ್ಯನ? ಸ್ವಾಮೀಜಿಗಳೇ ಹೇಗಿದ್ದೀರಿ? ಊಟ ತಿಂಡಿ ಎಲ್ಲ ಸೌಖ್ಯವೋ? ಜನರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದೆ. ಗೌಡರು ಆರಾಮಾಗಿದಾರ? ಓ ಆರಾಮಾಗಿದ್ದಾರೆ. ಸ್ವಾಮಿಗಳೇ ನನಗೆ ಮೂರು ಪ್ರಶ್ನೆ ಕೇಳಬೇಕು ತಮಗೆ. ಬೇಜಾರಿಲ್ಲ ತಾನೆ? ನಮ್ಮ ಗುರುಗಳು ಇರೋದೆ ನಿಮ್ಮಂತರ್ನ ಉದ್ಧಾರ ಮಾಡೋಕೆ. ಅದೇನ್ ಕೇಳ್ತೀಯೋ ಬೇಗ ಕೇಳು, ಟೈಮ್ ಇಲ್ಲ. ಗುರುಗಳು ಏಕಾಂತಕ್ಕೆ ಬೇರೆ ಹೋಗ್ಬೇಕು. ಎಲ್ಲ ಪ್ರಶ್ನೆಗಳನ್ನ ಒಟ್ಟಿಗೆ ಕೇಳು. ಆಯ್ತಾಯ್ತು. ದೇವ್ರು ಹೆಣ್ಣಿಗೆ ಅಂದ ಕೊಟ್ಟ, ಗಂಡಿಗೆ ಆಸೆ ಕೊಟ್ಟ, ಯಾಕೆ? ಎರಡನೇ ಪ್ರಶ್ನೆ, ಜನ ಎಲ್ಲ ಅಂತಾರೆ ಕುಡಿಬೇಡಿ ಕುಡಿಬೇಡಿ ಅಂತ, ಆದರೆ ಸರ್ಕಾರ ಮಾತ್ರ ಬೀದಿ ಬೀದಿಲಿ ನಾಲ್ಕು ನಾಲ್ಕು ಸಾರ ಅಂಗಡಿನ ಓಪನ್ ಮಾಡ್ತಾನೆ ಇದೆ, ಅದ್ಯಾಕೆ? ಮೂರನೇ ಪ್ರಶ್ನೆ, ರಾಮರಾಜ್ಯ ಅಂದ್ರೆ ಏನು? ನಿನ್ ಎಲ್ಲ ಪ್ರಶ್ನೆಗಳ ಉತ್ತರ ನಾನೇ ಕೊಡ್ತೀನಿ ಗುರುಗಳು. ಯಾಕೆ ನಿನ್ ಮೊದಲನೇ ಪ್ರಶ್ನೆಗೆ ಉತ್ತರ, ಹೆಣ್ಣಿನಲ್ಲಿ ಯಾಕೆ ಅಂದ ಕೊಟ್ಟ, ಗಂಡಿನಲ್ಲಿ ಯಾಕೆ ಆಸೆ ಇಟ್ಟ ಅಂತಂದ್ರೆ, ವಂಶ ಬೆಳಿಲಿ, ವಂಶಾಭಿವೃದ್ಧಿ ಆಗ್ಲಿ ಅಂತ ಹೆಣ್ಣಿನಲ್ಲಿ ಅಂದ, ಗಂಡಿನಲ್ಲಿ ಆಸೆ ಇಟ್ಟ. ಇನ್ನು ಎರಡನೇ ಪ್ರಶ್ನೆ ಉತ್ತರ, ಕುಡಿಯೋ ಜನ ಬೇರೆ ಜಾಸ್ತಿ ಆಗ್ತಾ ಇದ್ದಾರೆ, ಅದು ಬೇರೆ ಸರ್ಕಾರ ಪದೇ ಪದೇ ಬದಲಾಗ್ತಾನೆ ಇದೆ. ಇನ್ನು ಮೂರನೇ ಪ್ರಶ್ನೆಗೆ ಉತ್ತರ, ಮೊದ್ಲು ರಾಮನ ರಾಜ್ಯ ಏನು ಅಂತ ಅರ್ಥ ಮಾಡ್ಕೊ, ಆಮೇಲೆ ರಾಮ ರಾಜ್ಯದ ಬಗ್ಗೆ ಕನಸು ಕಾಣುವಂತೆ. ಮೆಚ್ಚಿದೆ ನಿಮ್ ಉತ್ತರಣ. ಸ್ವಾಮಿಗಳೇ ಈಗ ಕೊಡ್ಬೇಕಾಗಿರೋ ಉತ್ತರನೆಲ್ಲ ನಿಮ್ ಶಿಷ್ಯನೇ ಕೊಟ್ಬಿಟ್ರು, ನಾನಿನ್ ಬರ್ಲ? ಇಲ್ಲ ಆಗಲ್ಲ ಭಕ್ತ, ಬಿಟ್ರೆ ಪ್ರವಚನದಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ. ಸ್ವಾಮಿಗಳೇ ನಿಮ್ಮನ್ನ ಸಾಯಂಕಾಲ ಏಕಾಂತದಲ್ಲಿ ಬಂದು ಕಾಣ್ಲಾ, ನಾನಿನ್ನು ಬರ್ತೀನಿ. ಗುರುಗಳೇ ನಾನು ಹೇಳಿದ್ ಸರಿನಾ? ಅಯ್ಯೋ ಮೂಡ, ಎಲ್ಲವನ್ನ ಕಾಲವೇ ತಿಳಿಸುತ್ತೆ. ನಾವು ಏಕಾಂತಕ್ಕೆ ಹೋಗಬೇಕು. ನೋಡ್ರಲ್ಲ ನೀವೆಲ್ಲ ಗುಂಡೋಡ್ಕೊಂಡು ಆಟ ಆಡ್ಕೊಂಡ್ ಬನ್ನಿ, ನನಗೆ ಟೈಮ್ ಆಯ್ತಾ ಬರ್ತೀನಿ. ಅಯ್ಯೋ ಬುಡಿ ಬುದ್ಧಿ, ಯಾರು ನೋಡಾರು? ಹೇ ಯಾರು ಇಲ್ಲ, ಸುಮ್ಕಿರು ಗಂಗಾ. ಅಪ್ಪ ಪಂಚಾಯತಿ ಕಟ್ಟೆಗೆ ಹೋಗೋಣ, ಮನೇಲಿ ಯಾರು ಇಲ್ಲ, ಸುಮ್ಮನೆ ಬಾ ಗಂಗಾ, ನಿನಗೇನು ಕೊಡಬೇಕು ಒಳಗಡೆ ಬಾ. ನನ್ನೇ ಮದುವೆ ಆಗಬೇಕು, ಯಾಕಂದ್ರೆ ನಿನ್ನೆ ನಂಬಿದ್ ನಾನು, ನಿನ್ ಕರ್ದಾಗ್ಲೆಲ್ಲ ಬಂದಿದ್ದೀನಿ ತಾನೆ. ಲೈ ಈಗ ಎಂಜಾಯ್ ಮಾಡೋ ಟೈಮು, ಸುಮ್ಕಿರು. ಹುಷಾರ್ ಮಗ, ಫೋನ್ ಮಾಡ್ತಾ ಇರು, ಮರಿಬೇಡ. ಸದ್ಯಕ್ಕೆ ಇಷ್ಟ ಹಣ ಇಟ್ಕೋ, ಮುಂದೆ ನಿನ್ನ ರಾಣಿ ಮಹಾರಾಣಿ ತರ ನೋಡ್ಕೋತೀನಿ. ನನಗೆ ಟೈಮ್ ಆಯ್ತು, ನಾನು ಇನ್ನು ಬರಲ. ನೋಡು ನನಗೆ ಬೇಕಾದನ್ನೆಲ್ಲ ದಾರೆ ಎರೆದಿದ್ದೀನಿ, ನಿನ್ನೇ ಸರ್ವಸ್ವ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ದುಡ್ಡು ಜಾಸ್ತಿ ಬೇಕು, ನಾನು ಊರಿಗೆ ಹೋಗ್ಬೇಕು, ಗೊತ್ತಾಯ್ತಾ? ಇಂಥ ಮಾತುಗಳಿಗೇನು ಕಡಿಮೆ ಇಲ್ಲ ನೀನು, ನನಗೆ ಟೈಮ್ ಆಯ್ತು, ನಾನು ಬರಲ. ಆಯ್ತು, ಅಕ್ಕಪಕ್ಕ ಯಾರಾದರೂ ಇದಾರಾ ಅಂತ ನೋಡ್ಕೊಂಡು ಹೋಗಿ ಪ್ಲೀಸ್, ಕಾಲ ಕೆಟ್ಟ ಹೋಗಿದೆ. ಈ ಓಡೋ ಕುದುರೆನ ಹಿಡಿಯೋರು ಇನ್ನು ಯಾರು ಹುಟ್ಟಿಲ್ಲ, ನೀನು ಅಷ್ಟೇ. ಈ ವಿಷಯನ ಯಾರು ಹೇಳ್ಕೋಬೇಡ, ನಾನು ಇನ್ನು ಬರಲ.
ಛೇ. ಯಾಕೋ ಏನಾಯ್ತು ಹೇಳೋ ಹಕ್ಕ ಪಾಸನ್ ಯಾಕೋ ನಿರೋಧ ಬಳಸ್ಲಿಲ್ವಾ? ಪಾತ್ರದಲ್ಲಿ ಏನು ಗೊತ್ತಾ ಇಲ್ಲಪ್ಪ ನನಗೆ. ದೊಡ್ಡ ತಪ್ಪು ಮಾಡಿದೆ. ಇವ್ರಿಗೆ ಏಡ್ಸ್. ಕ್ಷಮಿಸ್ಬಿಡಪ್ಪಯ್ಯ, ನೀವು ತಲೆ ಕೆಡಿಸ್ಕೋಬೇಡಿ. ನನಗೆ ಗೊತ್ತಿರೋದೊಂದು ಆರ್ಗನೈಸೇಷನ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅವರು ಅವನಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ಹ್ಞೂ.